ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಟು ಎವ್ರಿವನ್. ನೀವು ನೋಡ್ತಾ ಇದ್ದೀರಾ ಕಾಮ್ಕೋಮ್ಯಾನ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಅಕೌಂಟೆನ್ಸಿ, ಫಸ್ಟ್ ಪಿ ಯುನ ಅಕೌಂಟೆನ್ಸಿ. ಪ್ರತಿಯೊಬ್ಬರು ಅಕೌಂಟೆನ್ಸಿನ ಏನು ಮಾಡ್ತಾರೆ, ಅದರ ಹಿಸ್ಟ್ರಿ ತಿಳಿದರೆ ಅಕೌಂಟೆನ್ಸಿ ಬಗ್ಗೆ ಸ್ಟಡಿ ಮಾಡೋಕೆ ಹೋಗ್ತಾರೆ. ಅದೇ ರೀತಿ ಅಕೌಂಟೆನ್ಸಿ ನೋಡೋಕೆ ಹೋಗಿ ಅದನ್ನೆಲ್ಲ ಅದ್ರ ಬಗ್ಗೆ ಬುಕ್ ಎಂಟ್ರಿ ಆಯಿತು, ಜರ್ನಲ್ ಎಂಟ್ರಿ ಆಯಿತು, ಲೆಜರ್ ಎಂಟ್ರಿ ಆಯಿತು, ಎಲ್ಲ ಕಲಿತಾರೆ. ಆದರೆ ಅಕೌಂಟೆನ್ಸಿ, ಅವರ ಫಾದರ್ ಯಾರು, ಹೂ ಇಸ್ ದ ಫೌಂಡರ್ ಆಫ್ ಅಕೌಂಟೆನ್ಸಿ, ಅಕೌಂಟೆನ್ಸಿ ಹೇಗೆ ಜಾರಿಗೆ ಅಂತ ಗೊತ್ತಿರಲ್ಲ. ಆದರೆ ಇವತ್ತಿನ ಟಾಪಿಕಲ್ಲಿ ನೋಡೋಣ, ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಅಕೌಂಟೆನ್ಸಿ, ಅಕೌಂಟೆನ್ಸಿ ಹೇಗೆ ಜಾರಿಗೆ ಬಂತು, ಇಂಡಿಯಾದಲ್ಲಿ ಹೇಗೆ ಬಂತು, ಮತ್ತು ಮಾಡರ್ನ್ ಟೆಕ್ನಾಲಜಿಯಲ್ಲಿ ಹೇಗೆ ಬಂತು ಅನ್ನೋದು ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂತಂದ್ರೆ ಅಕೌಂಟೆನ್ಸಿ. ಇವಾಗ ಫಸ್ಟ್ ಏನು ನೋಡೋಣ, ವಾಟ್ ಇಸ್ ಅಕೌಂಟೆನ್ಸಿ ಡೆಫಿನೇಷನ್ ನೋಡೋಣ. ಡೆಫಿನೇಷನ್ ನೋಡಿದ ನಂತರ, ಹೂ ಇಸ್ ದ ಫಾದರ್ ಆಫ್ ಅಕೌಂಟೆನ್ಸಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಯಾರು ತಂದ್ರು, ಜಾರಿಗೆ ತಂದ್ರು, ಅದು ಹೇಗೆ ಜಾರಿಗೆ ಬಂತು ಅನ್ನೋದು ನೋಡೋಣ. ಬನ್ನಿ, ಅಕೌಂಟೆನ್ಸಿ ಈಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಏನು ಈಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಕ್ಲಾಸಿಫೈಯಿಂಗ್, ಸಮ್ಮರೈಸಿಂಗ್ and analysis of business information. Main important friends, you know, identifying, classifying, summarizing, analysis and analysis of business information. And business information alli yavudru bagge naavu identify madbeku, summarize madbeku, classify madbeku antandre economic events. In friends, economic event. ಎಕನಾಮಿಕ್ ಇವೆಂಟ್ ಅಂದ್ರೆ ಏನು, ಹಣಕಾಸು, ಹಣ ಎಲ್ಲಿ ಹಣ ಬರುತ್ತೋ ಹೋಗುತ್ತೋ ಅನ್ನೋ ಇನ್ ಸಮಥಿಂಗ್ ಇನ್ ರಿಟರ್ನ್ ಅಂತೀವಲ್ಲ, ಯಾವ ಮೂಲಕ, ಮಾನಿಟರಿ ರಿಟರ್ನ್, ಮನಿ, ಅದರ ಮೂಲಕ ಬರೋದು ಎಕನಾಮಿಕ್ ಇವೆಂಟ್ ಅಂತೀವಿ. ಅದ್ರ ಬಗ್ಗೆ ನಮ್ಮ ಬಿಸ್ನೆಸ್ ಇನ್ಫಾರ್ಮೇಶನ್ ಅಲ್ಲಿ, ಅಂದ್ರೆ ಬಿಸ್ನೆಸ್ ಅಲ್ಲಿ, ನಮ್ಮ ಕಂಪನಿಯಲ್ಲಿ, ನಮ್ಮ ಫರ್ಮ್ನಲ್ಲಿ ಯಾವುದೇ ರೀತಿಯ ಹಣಕಾಸಿನ, ಅಂದ್ರೆ ಯಾವುದೇ ರೀತಿಯ ಹಣದ ಟ್ರಾನ್ಸಾಕ್ಷನ್, ಮನಿ ಟ್ರಾನ್ಸಾಕ್ಷನ್, ಅದ್ರ ಬಗ್ಗೆ ಕ್ಲಾಸಿಫೈ ಮಾಡೋದು, ಐಡೆಂಟಿಫೈ ಮಾಡೋದು, ಸಮ್ಮರೈಸ್ ಮಾಡೋದು, ಅನಾಲಿಸಿಸ್ ಮಾಡೋದನ್ನ ಏನಂತೀವಿ, ಅಕೌಂಟೆನ್ಸಿ ಅಂತೀವಿ. ಇವಾಗ ನಾವು ಡೆಫಿನಿಷನ್ ನೋಡಿದ್ವಿ, ಅದೇ ನಮ್ಮ ಅಕೌಂಟೆನ್ಸಿ ಹೇಗೆ ಜಾರಿಗೆ ಬಂತು ಅಂತಂದ್ರೆ, ಮೊದಲು ಏನ್ ಮಾಡ್ತಿದ್ರು, ಬುಕ್ ಕೀಪಿಂಗ್ ಅಂದ್ರೆ ಫಸ್ಟ್ ಬಂದಿದ್ದೇನು, ಬುಕ್ ಕೀಪಿಂಗ್ ಅಂದ್ರೆ ಏನಪ್ಪ. ಇವಾಗ ಬುಕ್ ಕೀಪಿಂಗ್ ಅಂತಂದ್ರೆ, ಇವಾಗ ಒಂದು ಪರ್ಸನ್ ಇದ್ದಾನೆ, ಯಾರು, ಎ, ಇಲ್ಲೊಬ್ಬ ಇದ್ದಾನೆ ಎ, ಓಕೆ, ಇಲ್ಲಿದ್ದಾನೆ ಬಿ, ಓಕೆ. ಎ ಮತ್ತು ಬಿ ಯಾವುದೇ ರೀತಿ ಏನಾದರೂ ಟ್ರಾನ್ಸಾಕ್ಷನ್, ಹಣದ ಮೂಲಕ ಟ್ರಾನ್ಸಾಕ್ಷನ್ ಆದರೆ, ಯಾವುದೇ ರೀತಿ ಎಕ್ಸ್ಚೇಂಜ್ ಆದರೆ, ಅದನ್ನ ನಾವು ಅಂತಿದ್ವಿ ಬುಕ್ ಕೀಪಿಂಗ್, ಓಕೆ. ಅವಾಗ ಮೊದಲೇನಿರುತ್ತೆ ಬುಕ್ ಕೀಪಿಂಗ್ ಅಂತ ಯಾರಿಗೆ ಗೊತ್ತಿರಲಿಲ್ಲ, ಓಕೆ. ಅವಾಗ ಏನು ಬರ್ತಿತ್ತು, ಬಾರ್ಟರ್ ಸಿಸ್ಟಮ್. ನಿಮ್ಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ಟೆಂತ್ ಅಲ್ಲೆಲ್ಲ ಓದಿದ್ದೀರಾ, ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಏನು, ಬಾರ್ಟರ್ ಸಿಸ್ಟಮ್, ಬಾರ್ಟರ್ ಸಿಸ್ಟಮ್, ಓಕೆ. ಬಾರ್ಟರ್ ಸಿಸ್ಟಮ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ತುಂಬಾ ಲೆಂತ್ ಆಗ್ತೈತೆ ವಿಡಿಯೋ. ನೀವು ಯಾರೋ ಅವಾಗ ನೋಡಿದಿಲ್ಲ, ಏ ಮರ ಎಲ್ಲ ಗೊತ್ತಿದೆ ಹೇಳಕತ್ತ ನೀವು, ಏನ್ ನೋಡ್ತು ಅಂತೆಲ್ಲ ಸ್ಕಿಪ್ ಮಾಡೋದು ಬಿಡ್ತೀರಿ. ಅದಕ್ಕೆ ನಾನು ಬಾರ್ಟರ್ ಸಿಸ್ಟಮ್ ಬಗ್ಗೆ ನೀವು ಜಾಸ್ತಿ ಹೇಳಲ್ಲ, ಗೊತ್ತಿರ್ಬೋದು ಅನಿಸ್ತೀನಿ. ಈ ನೀವು ಆದರೂ ಸ್ವಲ್ಪ ಹೇಳ್ತೀನಿ, ಗೊತ್ತಿರಲಿಲ್ಲ ಅಂದ್ರೆ ಏ ಗೊತ್ತಿರಲಿಲ್ಲ ನೋಡ್ಪ ನನಗ ಅಂತ ಏನಂತಾರ ಹೇಳ್ತೀನಿ ಕೇಳಿ, ಓಕೆ. ಬಾರ್ಟರ್ ಸಿಸ್ಟಮ್ ಅಂದ್ರೆ ಏನು, ಇಲ್ಲೊಬ್ಬ ಇದ್ದಾನೆ, ಯಾರಿವ, ಇವನ ಹೆಸರು ಸಿ, ಇಲ್ಲೊಬ್ಬ ಇದ್ದಾನೆ ಡಿ, ಓಕೆ. ಈ ಡಿ ಮತ್ತು ಸಿ ಇಬ್ಬರಿಗೆ, ಇವನ ಹತ್ರ ಇದೆ ಒಂದು ರೈಸ್ ಪ್ಯಾಕೆಟ್, ಇವನ ಹತ್ರ ಇದೆ ಒಂದು ವೀಟ್. ಇವನಿಗೆ ರೈಸ್ ಬೇಕು, ಇವನಿಗೆ ವೀಟ್ ಬೇಕು, ಅದಕ್ಕೆ ಅವ್ರು ಇಬ್ಬರು ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಹೇಳ್ತೀವಿ ಇನ್ನೊಂದು ಬಾರ್ಟರ್ ಸಿಸ್ಟಮ್. ಆ ಬಾರ್ಟರ್ ಸಿಸ್ಟಮ್ ಜಾಸ್ತಿ ಪ್ರಾಬ್ಲಮ್ ಬರಾಕಾಗ್ಬಿಡ್ತು, ಬಾರ್ಟರ್ ಸಿಸ್ಟಮ್ ಜಾಸ್ತಿ ಲಿಮಿಟೇಷನ್ ಐತಿ, ಅದನ್ನೆಲ್ಲ ಹೇಳಕ್ ಹೋಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಏನೇನೆಲ್ಲ, ಟೆಂತ್ ಒಂದ್ಸಲ ಓದಿರಿ, ಜಾಸ್ತಿ ಹೇಳಕತ್ತೇನೆ ಮತ್ತು ವಿಡಿಯೋ ಲೆಂತ್ ಆಗ್ತೈತಿ, ಏನಪ್ಪ 5 ನಿಮಿಷ ವಿಡಿಯೋ, 10 ನಿಮಿಷ ಮಾಡಾಗತ್ತಲ್ಲ ಅಂತೀರಿ. ಅದಕ್ಕೆ ಇದ್ರ ಬಗ್ಗೆ ಜಾಸ್ತಿ ಬೇಡ. ಇವಾಗ ಏನು ಮಾಡೋಣ, ನಮ್ಮ ಅಕೌಂಟೆನ್ಸಿ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ, ಓಕೆ. ನಮ್ಮ ಅಕೌಂಟೆನ್ಸಿ ಅಂದ್ರೆ ಫಸ್ಟ್ ಮೊತ್ತ ಮೊದಲ ಬಾರಿಗೆ ಯಾವ ದೇಶದಲ್ಲಿ, ಎಲ್ಲಿ ಕಂಡು ಬಂತಂದ್ರೆ, ನಮ್ದು ಈಜಿಪ್ಟ್, ಓಕೆ. ಈಜಿಪ್ಟ್ ದೇಶದಲ್ಲಿ ಅದ್ರ ಮೊದಲು ನಾವು ಕಂಡು ಬಂದಿವಿ. ಅಲ್ಲಿ ಯಾವ ರೀತಿ ಅದು ಬಂತಪ್ಪ ಅಂದ್ರೆ, ಹೇಳಿದಲ್ಲಿ ಇವಾಗ ಬುಕ್ ಕೀಪಿಂಗ್, ಅದ್ರ ರಿಲೇಟೆಡ್ ಆಗಿ ಸ್ವಲ್ಪ ಬಂತು. ಬುಕ್ ಕೀಪಿಂಗ್ ಬಂದ ನಂತರ ಏನಾಯ್ತು, ಸ್ವಲ್ಪ ಅಂದ್ರೆ ಬುಕ್ ಕೀಪಿಂಗ್ ಎಕ್ಸ್ಟ್ಯಾಂಡ್ ಅಂದ್ರೆ ಎಕ್ಸ್ಪಾಂಡ್ ಮಾಡ್ಕೊತ ಹೋದಾಗ ಬಂತು ನಮ್ದು ಅಕೌಂಟೆನ್ಸಿ. ಏನ್ ಬಂತು, ಅಕೌಂಟೆನ್ಸಿ. ಬುಕ್ ಕೀಪಿಂಗ್ ನ ಎಕ್ಸ್ಪೆನ್ಸ್, ಬುಕ್ ಕೀಪಿಂಗ್ ನ ಎಕ್ಸ್ಪ್ಯಾಂಡ್, ಅದ್ರ ಎಂಟ್ರಿಗಳು ಜಾಸ್ತಿ ಆಯ್ತಲ್ಲ, ಅವಾಗ ಬಂತು ನಮ್ಮ ಅಕೌಂಟೆನ್ಸಿ.
ಅಂದ್ರೆ ನಮ್ಮ ಭಾರತದಲ್ಲಿ ಅಂದ್ರೆ ನಮ್ಮ ಭಾರತದ ಪಿತಾಮಹ ಅಂದ್ರೆ ಭಾರತದಲ್ಲಿ ನಮ್ಮ ಅಕೌಂಟೆನ್ಸಿ ಬಗ್ಗೆ ಯಾರು ಹೇಳಿದ್ರು, ಅಕೌಂಟೆನ್ಸಿ ಅಂದ್ರೆ ಹೇಗೆ ಅದನ್ನೆಲ್ಲರೂ ಗೊತ್ತು ಮಾಡ್ಕೊಂಡ್ರು ಅಂತಂದ್ರೆ ನಮ್ಮ ಬರ್ತಾರೆ ಚಾಣಕ್ಯ. ಚಾಣಕ್ಯ ನಿಮ್ಗೆಲ್ಲರೂ ಗೊತ್ತಿರ್ಬೋದು, ನಮ್ಮ ಚಂದ್ರಗುಪ್ತನ ಅಲ್ಲಿ ಮಂತ್ರಿ ಆಗಿದ್ದ. ಅವನು ಬರ್ದ ಒಂದು ಬುಕ್ ಬರ್ದ, ಯಾವ್ದು ಬರ್ದ ಅಂದ್ರೆ ಚಾಣಕ್ಯ ಅರ್ಥಶಾಸ್ತ್ರ. ಚಾಣಕ್ಯ ಅರ್ಥಶಾಸ್ತ್ರ ಅನ್ನೋ ಒಂದು ಬುಕ್ ಬರ್ದ. ಈ ಬುಕ್ ನಲ್ಲಿ ನಮ್ಮ ಬುಕ್ ಕೀಪಿಂಗ್ ರಿಲೇಟೆಡ್ ಬಗ್ಗೆ ಸ್ವಲ್ಪ ಒಂದ್ ಸ್ವಲ್ಪ ಆಗಷ್ಟು ಹೇಳಿಸ್ಕೊಟ್ಟ. ಅವಾಗ ನಾವು ನಮ್ಮ ಭಾರತದ ಪಿತಾಮ ಅಂತ ನಾವು ಒಪ್ಕೊಂಡಿವಿ. ಆದ್ರೆ ನಮ್ಮ ಮಾಡರ್ನ್ ಅಕೌಂಟೆನ್ಸಿ ಅದು ಮೊದಲು ಏನಂತಾರೆ, ನಾವು ಒಬ್ರು ಪಿತಾಮ ಒಬ್ರೇ ಇರಲ್ಲ, ಒಬ್ರು ಕಣ್ಣು ಹಿಡಿದ್ರೆ ಇನ್ನೊಬ್ಬ ಯಾವ ಕಣ್ಣು ಹಿಡಿತಾನ? ಹೌದು, ನಿಮಗೂ ದೊಡ್ಡಿರ್ತೈತಿ. ಇವನಪ್ಪ ನಮ್ಮ ಅಕೌಂಟೆನ್ಸಿ ಪಿತಾಮ ಅಲ್ಲ, ಇವನು ನಮ್ಮ ಹಳೆ ಕಾಲದ ಪಿತಾಮಹ. ನಮ್ಮ ಮಾಡರ್ನ್ ಪಿತಾಮಹ ಯಾರಂತಂದ್ರೆ ಲೂಕಾ ಪ್ಯಾಸೋಲಿ. ಯಾರು? ಲೂಕಾ ಪ್ಯಾಸೋಲಿ. ಲೂಕಾ ಪ್ಯಾಸೋಲಿ, ಈ ಲೂಕಾ ಪ್ಯಾಸೋಲಿ ಯಾರು? ಲೂಕಾ ಪ್ಯಾಸೋಲಿ ಒಬ್ಬ ಇಟಾಲಿಯನ್ ದೇಶದ ಒಬ್ಬ ಮ್ಯಾಥಮೆಟಿಷಿಯನ್. ಇವನೇನ್ ಮಾಡ್ದ, ಒಂದು ಬುಕ್ ಬರ್ದ. ಯಾವ ಬುಕ್? ಆ ಬುಕ್ ಹೆಸರೇನು? ಸುಮಾ. ಸುಮಾ ಅನ್ನೋ ಒಂದು ಬುಕ್ ಬರ್ದ. ಆ ಬುಕ್ ದಲ್ಲಿ ಪೂರ್ತಿ ಅಕೌಂಟೆನ್ಸಿ ಐತಪ್ಪ? ಇಲ್ಲ, ಪೂರ್ತಿ ಅಕೌಂಟೆನ್ಸಿ ಇಲ್ಲೇ ಇಲ್ಲ. ಅದರಲ್ಲಿ ನಾವು ಬರೀ ಒಂದು ಕಾಲು ಭಾಗ ಅಂದ್ರೆ ಒಂದು ಚೂರೇ ಚೂರು ಒಂದು ಪೇಜ್ ಅಷ್ಟು ಅಕೌಂಟೆನ್ಸಿ ಬಗ್ಗೆ ರಿಲೇಟೆಡ್ ನೋಡಿದ್ವಿ. ಅದನ್ನ ಪ್ರಕಾರ ನಮ್ಮ ಸೈಂಟಿಸ್ಟ್ ಪ್ರಕಾರ ಏನು ಪ್ರೂಫ್ ಆಯ್ತು, ನಮ್ಮ ಮಾಡರ್ನ್ ಅಕೌಂಟೆನ್ಸಿಯ ಪಿತಾಮಹ ಯಾರು? ಲೂಕಾ ಪ್ಯಾಸೋಲಿ. ಅವ ಯಾವ ಬುಕ್ ಬರ್ದ? ಸುಮಾರು ಬುಕ್ ಬರ್ದ. ಇಷ್ಟೇ ನಮ್ಮ ಅಕೌಂಟೆನ್ಸಿ ನಮ್ಗೆ ಹೇಗೆ ಮುಂದೆ ಬರ್ತಾ ಬರ್ತಾ ಡೆವಲಪ್ ಆಯ್ತು ಅನ್ನೋದು ಇಷ್ಟೇ ಸಾಕು. ನೆಕ್ಸ್ಟ್ ನಿಮ್ಗೇನಾಗುತ್ತೆ, ಜಾಸ್ತಿ ಹೇಳ್ಕೊಂಡು ಹೋದ್ರೆ ನಿಮ್ಗೆ ಏ ಜಾಸ್ತಿ ಕೊರಿತಾರಪ್ಪ, ಏ ಜಾಸ್ತಿ ಹೇಳ್ತಾರಪ್ಪ ಅಂತ ನಿಮ್ಗೆ ಅನಿಸ್ತೈತಿ. ಜಾಸ್ತಿ ಹೇಳ್ಬೇಡ, ಅವ್ರ ಬಗ್ಗೆ ಪಿತಾಮಹ ಒಬ್ರು ಗೊತ್ತಾಯ್ತು, ನಮ್ಮ ಭಾರತದಲ್ಲಿ ಯಾರು ಅನ್ನೋದು ಗೊತ್ತಾಯ್ತು, ಅಕೌಂಟೆನ್ಸಿ ಒಂದು ಡೆಫಿನೇಷನ್ ಗೊತ್ತಾಯ್ತು. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ಅಕೌಂಟೆನ್ಸಿಯ ಪ್ರಥಮ PUC, ಅದ್ರ ಬಗ್ಗೆ ನಮ್ಮ ಡೆಫಿನೇಷನ್ ಇಂಟ್ರೊಡಕ್ಷನ್ ಎಲ್ಲ ನೋಡೋಣ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಪ್ಪ ಅಂತಂದರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.